ಏನು ರಾಜ್ಯದ ಪರವಾಗಿ ಏನು ಅಡ್ವೊಕೇಟ್ಗಳು ಸುಪ್ರೀಂ ಕೋರ್ಟ್ ಅಲ್ಲಿ ವಾದ ಮಾಡಿದ್ರು ಮತ್ತು ನಮ್ಮ ರಾಜಕಾರಣಿಗಳು ಏನು ಮಾತಾಡ್ತಾ ಇದ್ದಾರೆ. ಒಂದು ವೇಳೆ ನನಗನ್ಸುತ್ತೆ ಗಡ್ಡಪ್ಪ ಅಥವಾ ಸಂಚುರಿ ಗೌಡರನ್ನ ಬಿಟ್ಟರೆ ನಿಜಕ್ಕೂ ಕೂಡ ಅವರು ಹರಿತಾ ಇರ್ತಕ್ಕಂಥ ಕಾವೇರಿ ನೀರಿಗೆ ಬ್ರೇಕ್ ಹಾಕ್ತಾರಾ ಅಂತ. ಅಂದ್ರೆ ತಮಿಳುನಾಡಿಗೆ ನೀರು ಹೋಗ್ತಾ ಇದೆ, ಆ ನೀರನ್ನ ನಿಲ್ಲಿಸಿ ಮಂಡ್ಯ ಭಾಗದ ಜನ ಏನ್ ರೈತರಿದ್ದಾರೆ ಆ ರೈತರಿಗೆ ಕುಡಿಲಿಕ್ಕೂ ನೀರು ಸಿಗಬೇಕು ಮತ್ತು ಇಲ್ಲಿನ ಜಮೀನುಗಳಿಗೂ ನೀರು ಸಿಗಬೇಕು. ಆ ರೀತಿ ವಾದ ಮಾಡುವಷ್ಟು ಒಂದು ಶಕ್ತಿ, ಒಂದು ಕೆಪಾಸಿಟಿ ಗಡ್ಡಪ್ಪವರಿಗೂ ಇದೆ ಮತ್ತು ಸಂಚುರಿ ಗೌಡರಿಗೂ ಇದೆ. ನಮ್ಮ ಕರ್ನಾಟಕದಲ್ಲಿ ಯಾರು ನೋಡ್ತಾ ಇದ್ದಾರೆ? ಯಾರು ನೋಡ್ತಾ ಇಲ್ಲ, ಎಲ್ಲ ಅವ್ರು ನೋಡಿದ್ರಲ್ಲ. ಇವತ್ತು ನಮಗೆ ಯಾರು ಇದ್ದರು ಸಪೋರ್ಟ್ ರಾಜಕಾರಣಿಗಳು ಎಲ್ಲ ಕಂಡ್ರೆ ರಾಜಕಾರಣಿಗಳು ಯಾರು ನೋಡ್ತಾ ಇದ್ದಾರೋ? 5 ವರ್ಷ ಆಯ್ತು, ಎಲ್ಲಕ್ಕನ್ನು ಬಂತು, ಮರ್ತೋಗಿದ್ರು ಮಂದಿನ ಹಚ್ತಾ ಅವ್ರೆ ಬೆಣ್ಣೆನ, ಕೈ ಮುಕ್ಕೊಂಡು ಪೋಸ್ಟರ್ ಅಲ್ಲಿ ಬೇಡ್ಕೋತಾ ಅವ್ರೆ ಸ್ವಾಮಿ ಓಟು ಹಾಕಿರಾ. ಇಂಡಿಯಾನ ಉಲ್ಟಾ ನೇತ ಹಾಕ್ತೀವಿ ನಾವು ವಾಸ್ತು ಪ್ರಕಾರ. ಅಸೆಂಬ್ಲಿ ಸೇರಿಸ್ಕೋಬಿಟ್ಟು ನಮ್ಮ ಕಾಡಿ ಕೆಡಕ್ಬಿಟ್ರು. ಇವತ್ತಾರು ತಿರು ನೋಡಬರ್ತೀವ ಅಲ್ಲ ಕರ, ಏನೋ ಈ ಪಾಳಗದ್ದಲ್ಲಿ ಮಾಡ್ತಾ ಇದ್ದೀರಿ ಏನೋ? ನೀರಿಲ್ವಲ್ಲ, ಇನ್ನೇನ್ ಮಾಡಿ? ಕಾವೇರಿ ನೀರಿಗೆ ಅನೌನ್ಸ್ ಮಾಡೋದಿ ಹೋಗಿ ಬಂದ್ಬಿಡ್ಬೇಕು, ಹೋಗಿ ನೀರ್ ಬಿಡ್ದಂಗ. ಆರ್ಡರ್ 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 ಸುಪ್ರೀಂ ಕೋರ್ಟ್ ಸ್ಟ್ರೈಕ್ ಅಲ್ಲಿ ಮಕ್ಕಳ ಕ್ರಿಕೆಟ್ ಕ್ಯೂಸೆಕ್ಸ್ ಟಾಸೆಕ್ಸ್ ಅರ್ಥ ಆಗಲ್ಲ. ಈ ಡಬ್ಬಾ ಪಾಲಿಟಿಕ್ಸ್, ನಾವು ದನ ಕಾಯೋರು, ದನ ಕಾಯೋರು ರಾಜಕಾಲದ ಮನೆ ನುಂಗ್ಬಿಡ್ತು, ರಾಜ್ಯ ನದಿ ಊರು ಬಿಟ್ಬಿಡ್ತು, ಬಸ್ಸು ಲಾರಿ ಬೆಂಕಿ ಕಂಡಲ್ಲಿ ಗುಂಡು, 12,000 ಕ್ಯೂಸೆಕ್ಸ್ ನೀರು ಚಂಪು, ಜನಜೀವನ ಅಸ್ತವಸ್ತ್ರ, ಸೆಂಟ್ರಲ್ ಅಲ್ಲಿ ಚಿಸ್ಕಾ ಮಸ್ಕ, ಒಗ್ಗಟ್ಟಲ್ಲಿ ಬಲವಿದೆ, ಬಿಕ್ಕಟ್ಟಲ್ಲಿ ಕೊಳೆ ಇದೆ, ಟಿಎಂಸಿ ಡಿಎಂಸಿ ಅಲ್ಲಾಡ್ಸಿ ಅಲ್ಲಾಡ್ಸಿ ಮುಖಂಡ್ರನ್ನ ಹಿಡ್ಕೊಳ್ಳಲ್ಲ, ನಾವು ಓಟ್ ಹಾಕಿಲ್ವಾ? ಏ ಸೆಕ್ಷನ್ 144 ಅಟೆನ್ಸ್, ರಾತ್ರಿ ಎಣ್ಣೆ ಇಲ್ಲ, ಬೆಳಗ್ಗೆ ಹೊತ್ತು ನೀರಿಲ್ಲ, ನೀರಿಲ್ಲ. ಗಡ್ಡಪ್ಪರೇ ಕುಂತ್ಕೊಳ್ಳಿ, ವಸಿ ಮಾತಾಡೋಣ. ರಾಯಣ್ಣ ಸುಮ್ಮ ಏನ್ ಮಾತಾಡಿ ಏನ್ ಆಗ್ಬೇಕಾಗಿದೆ ಗಡ್ಡಪ್ಪರೇ? ಮಾತಾಡ್ಬೇಕು ಆದ್ರೆ ತಮಿಳ್ನಾಡಿಗೆ ಹೋಗು ನೀರು ಒಯ್ತೇ ಇರ್ತದೆ, ಒಯ್ತೇ ಇರ್ತದೆ, ಇರ್ತೀವಿ. ಹಚ್ಬಿಟ್ರೆ ಇನ್ನೇನ್ ನಡೀತದೆ? ನಾವು ಸುಮ್ಗೆ ಕೆಚ್ಕೊಳ್ಳೋದು ಬರ್ಕೊಳ್ಳೋದೆ ಬಿಜೆಡಿ ಅವ್ರೆ. ರಾಜಕಾರಣಿಗಳು ಏನೂ ಕೇಳ್ತಾ ಇಲ್ಲ, ಯಾರು ಕೇಳ್ತಾ ಇಲ್ಲ, ಮಾತಾಡ್ತಾ ಇಲ್ಲ ಬಿಡು. ಯಾರಾದ್ರೂ ಸರಿಗೆ ಹಿಂಗಲ್ಲ ಹಂಗೆ ಅಂತ ಹೇಳ್ತಾ ಇದಾರ? ಇಲ್ಲ, ಪಾರ್ಟಿಗಳೆಲ್ಲ ನಮ್ ಕಡೆ ಕರ್ನಾಟಕದಲ್ಲಿ ಪಾರ್ಟಿ ಇಲ್ಲ. ಒಬ್ಬ ಗೆದ್ದ ಇನ್ಯಾವನೋ ಬಿದ್ದ, ಕುರ್ಚಿಗೊಂದು ಖಾತೆ ಮಾಡ್ಕೊಂಡವ್ರೆ ಖ್ಯಾತೆ, ಖಾಲಿ ಕಂಟ್ರಿಯಲ್ಲಿ ಕೋಲಾಡ್ಸೋನೆ ಕಿಂಗು ಕಂಡ್ರಿ, ಸ್ವಾಮಿ ಓಟು ಹಾಕ್ಬಿಟ್ರಾಕ್ಬಿಟ್ರು, ಎಲ್ಲ ಸೇರಿ ಇಂಡಿಯಾನ ನೇತ ಹಾಕ್ಬಿಟ್ರು ಪಕ್ಕ ವಾಸ್ತು ಪ್ರಕಾರ. ಮುಂದೆ ಏನಾಗ್ತದೆ? ಏನಿದೆ ನಮ್ ದೃಷ್ಟಿ ಏನಿಲ್ಲ ಗಡ್ಡಪ್ಪದವ್ರೆ, ಇಂದು ಕಾನೂನ ಹೊರದಾಕ್ಬೇಕು, ಬೆಳೆಯ ಮಕ್ಕಳು ಹೊಸ ಕಾನೂನು ಮಾಡ್ಬೇಕು, ಅವರು ಬದುಕಲಿ ಇವರು ಬದುಕಲಿ, ಹೊಡೆದಾಟ ಗುದ್ದಾಟ ಒಬ್ಬರಿಗೂ ಬೇಕಿಲ್ಲ. ಬದಲಾವಣೆ ಮಾಡೋರು ಯಾರು? ಯಾರ ನಿಂತು ಪುನಃ ಸುಮ್ ಮಾಡ್ತಾರೆ? ಇವ್ರ ಕೆಲ ಆಗಿ ಕೇಳತಾನೆ, ರಾಜೀರಾಮಿ ಕೊಟ್ಬಿಟ್ಟು ಕೇಳಿ ಕೇಳಿ ಯಾರೆಲ್ಲ ಮಾಡ್ತಾರೆ ಬಿಟ್ಕೊಡಿತಿಲ್ಲ. ಅವತ್ತೇ ದಟ್ಕಂಡಲ್ಲಿ ಅವ ಮುಂಡಿವಲ್ಲೆಲ್ಲ ಸೈನ್ ಹಾಕ್ಬಿಟ್ಟು ಬಂದ ಕಟ್ಟೆ ನೀರಿಗೆ ಅಂದ್ಬಿಟ್ಟು ಇವತ್ತು ಯಾರು ತಗ್ತಾರೆ? ನಂಜೇಗೌಡ್ರೆ ಮನೆ ಕಡವಾಗಿ ಬಾ ನೋಡ್ರಿ. ಆಯ್ತು ನೋಡಿರಿ. ಕಾವೇರಮ್ಮ ಕಾಪಾಡಮ್ಮ, ಈ ದೋಣಿಯ ತೇಲಿಸು, ಆ ತೀರವ ಸೇರಿಸು, ತಾಯೊಡನೆ ನಿನಗೆ ಶರಣು. ಕಾವೇರಮ್ಮ ಕಾಪಾಡಮ್ಮ, ಈ ದೋಣಿಯ ತೇಲಿಸು, ಆ ತೀರವ ಸೇರಿಸು. Thank you.
ಕಡು ಪಾಪವ ಬಯ್ಯದೆ ಕೊಂಡೊಯ್ಯುವ ತಾಯೊಡನೆ ನಿನಗೆ ಶರಣು ಕಾವೇರಮ್ಮ ಕಾಪಾಡಮ್ಮ ಈರೋನಿಯ ಸೇರಿಸು ಆ ತೀರವ ಸೇರಿಸು ಜನಿಗೆ ಮೇವಿಲ್ಲ ನೀರಿಲ್ಲ ಕುಡಿಯಕ್ಕೆ ಹಿಂಗ್ ಹೊಡ್ಕೊಯ್ತಿರ ಯಾಕೆ ಕಾಡ್ಕೊಯ್ತಿರೋ ಮುಂದೆ ಮಕ್ಕಳ ಹೋಗ್ರು ಅಸೆಂಬ್ಲಿ ಹೋರಾಟ ಮಾಡ್ರು. ಅವನಿಗೆ ತಿಳುವಳಿಕೆ ಕಮ್ಮಿ, ಮಾತಾಡ್ತೇನೆ ವಯಸ್ಸಾಯ್ತು, ನೀವು ಹೊಡ್ಕೋಗ್ರಪ್ಪ ಹೊಡ್ಕ ಹೋಗಿ ಏನ್ ಬೇಡ ಅಂತೀಯ? ಹೋರಾಟ ಮಾಡ್ಬೇಕು, ಕುಡಿಯಕ್ ಇರಲಿಲ್ಲ ಜನ ಮೇವಿಲ್ಲ ನಮ್ ನೀರು ಬಿಟ್ಬಿಡಿ ಅಂತ ಹೋರಾಟ ಮಾಡ್ಬೇಕು. ಏನಮ್ಮ ವಿಚಾರ ನೀವು ಹೋಗಿ ಹೋರಾಟ ಮಾಡ್ಬೇಕು. ನಮ್ ಜನ ಕರಿ ಮೇವಿಲ್ಲ, ಕುಡಿಯಕ್ ನೀರಿಲ್ಲ, ಮಕ್ಕಳು ಮರಿ ಸಾಕದಂಗೆ ಒಂದು ಫಸಲಿಲ್ಲ. ಮಾತಾಡ್ಕೋತಾರೆ ಏನಮ್ಮ ಎತ್ತಿದ್ರಿ? ಅಲ್ಲ ಈ ಬರಗಾಲದಲ್ಲಿ ತಿರ್ತಿರಲ್ಲ, ಅಸಂಬ್ಲಿ ಹೋಗಿ ವಾದ ಮಾಡಿ ಕುಡಿಯ ತೀರಿಲ್ಲ ದನ ಕಡಿಮೆ ಇಲ್ಲ ಅಂತ ಯಾಕೆ ತಿಂತೀರೀ? ಹೋರಾಡಿ, ಅಸೆಂಬ್ಲಿಗೆ ಹೋಗಿ ಹೋರಾಡಬೇಕು. ಎಡಿದ್ರಿ ಊಟ ಪಾಠ ಮಾಡ್ಕೊಂಡು ಕಾಫಿ ಗೀಪಿ ಕುಡ್ಕೊಂಡು ಮನಸ್ಸೋ ಮಾತಾಡೋಣ ಬಾ. ನಟನೆ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಮಾತಾಡೋ ದೇವರಿಗಳು ನಮ್ಮ ಕಾಪಾಡೋ ಗುರುಗಳು. ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ನಲಿದಾಡೋ ನೀರಿಗಳು ನಾವು ಸಿರಾಡೋ ಕಾಡಿಗಳು. ನಮ್ಮ ಕರ್ನಾಟಕ ಹಿಂಗ ಆಯ್ತದ ಹೆಂಗೆ ನಂಜಪ್ಪ? ಯಾವ ಆದಷ್ಟು ಹೋರಾಟ ಮಾಡ್ತೀವಿ. ನಮ್ಮ ಕರ್ನಾಟಕ ಕಡೆಗೆ ಯಾರು ಒದ್ವೆ ಕುಡಿತಿರ್ವಲ್ಲ, ಏನ್ ಮಾಡೋದು? ಸರ್ಕಾರವೇ ಒದ್ವೆ ಕುಡಿತೀರ? ಇದು ಮುಂದೆ ಏನಾಯ್ತದೆ ಎಂತ ನಮ್ಗೆ ಯೋಚನೆ ಮಾಡ್ತಾ ಇದ್ದೀವಿ. ಈ ಮುಂದೆ ಮಕ್ಕಳಿಗೆ ಒಬ್ರಿಗೂ ಸರಿ ಇಲ್ಲ, ಇದೇ ಇರ್ತದೆ ಮುಂದೆ ಏನ್ ಮಾಡೋದು? ರಕ್ತ ಇರುವಂತ ಹೋರಾಡೋಣ. ರಕ್ತ ಪೈತ್ಯ ರಾಮಕ್ ರಾಜ್ಯ ರಾಮಕ್ ರಾಜ್ಯ
ಆಗ್ನೇ ಬಿಡ್ಲಿ, ಏನ್ ನಡೀತಿದ್ರು ನಡ್ದೇ ಬಿಡ್ಲಿ. ನಡೆದು ನಮ್ಮ ಹತ್ರ ಒಂದ್ ಕೊಟ್ಟು ರಕ್ತ ಇರುವವರೆಗೂ ಆಡೋಣ, ಮಾತ್ರ ಬಿಡಬಾರ್ದು, ಆಡೋಣ, ನಿಲ್ಸಬಾರ್ದು, ನಾವು ಹೋರಾಟ ಮಾಡೋಣ. ವೀಕ್ಷಕರೇ, ನೋಡಿದ್ರಲ್ಲ ಕಾವೇರಿ ವಿಚಾರವಾಗಿ ಸರ್ಕಾರಗಳು ಮತ್ತು ಜನಪ್ರತಿನಿಧಿಗಳು ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಥಿ ಫಿಲ್ಮ್ ಖ್ಯಾತಿಯ ಸಂಚುರಿ ಗೌಡರ್ ಆಗಿರ್ಬೋದು ಮತ್ತು ಗಡ್ಡಪ್ಪ ಆಗಿರ್ಬೋದು ಎಷ್ಟೊಂದು ನೀಟ್ ಆಗಿ ಮತ್ತು ಎಷ್ಟೊಂದು ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ಎಷ್ಟು ನೀಟ್ ಆಗಿ ಮಾತಾಡಿದ್ರು ಅಂತಂದ್ರೆ, ಇವರ ಹೇಳಿದ ರೀತಿಯಲ್ಲಿ ನಡೆದುಕೊಂಡ್ಬಿಟ್ರೆ ಸಮಸ್ಯೆಗಳು ಬಹಳ ಈಸಿಯಾಗಿ ಸಾಲ್ವ್ ಆಗುತ್ತಾ ಅಂತಕ್ಕಂತ ಮಾತುಗಳು ಕೂಡ ನಾವು ಆಡ್ಬೋದು. ಆದ್ರೆ ನಾವು ಯಾವುದೇ ಒಂದು ವಿಚಾರವನ್ನು ಕೂಡ ನಾವು ಗದ್ದಪ್ಪರಿಗಾಗಿರ್ಬೋದು ಮತ್ತು ಸಂಚುರಿ ಗೌಡರಿಗಾಗಿರ್ಬೋದು ಯಾವ ವಿಚಾರವನ್ನು ಕೂಡ ನಾವು ಹೇಳಿಲ್ಲ. ಹೇಗೆ ಹೋದ್ರೂ ಕೂಡ ಅಷ್ಟೊಂದು ಸುಲಲಿತವಾಗಿ ಅಷ್ಟೊಂದು ವಿಚಾರವಾಗಿ ಕಾವೇರಿ ಬಗ್ಗೆ ಮಾತನಾಡಿದಾರಂತಂದ್ರೆ ಕೇವಲ ಸಂಚುರಿ ಗೌಡರ್ ಆಗಿರ್ಬೋದು ಮತ್ತು ಗದ್ದಪ್ಪ ಆಗಿರ್ಬೋದು ಇವರಷ್ಟೇ ಅಲ್ಲ, ಕಾವೇರಿ ಜಲಾನಯನ ಭಾಗದ ಪ್ರತಿಯೊಬ್ಬ ಕೃಷಿಕನು ಕೂಡ ಅತ್ಯದ್ಭುತವಾಗಿ ಕಾವೇರಿ ವಿಚಾರದ ಬಗ್ಗೆ ಮಾತನಾಡ್ತಾನೆ. ಯಾಕಂದ್ರೆ ಕಾವೇರಿ ಅವರಿಗೆ ಕೇವಲ ಕುಡಿಯೋ ನೀರಲ್ಲ, ಕೇವಲ ಅವರು ಹೊಲಗದ್ದೆಗಳಿಗೆ ಬೇಕಾಗಿರ್ತಕ್ಕಂಥ ನೀರಲ್ಲ, ಈ ಕಾವೇರಿ ರೀತಿಯ ಅತ್ಯದ್ಭುತವಾಗಿರ್ತಕ್ಕಂಥ ಭಾವನಾತ್ಮಕ ಸಂಬಂಧವನ್ನ ಈ ಭಾಗದ ಜನ ಹೊಂದಿದ್ದಾರೆ ಅನ್ನೋದಕ್ಕೇನೆ ಒಂದು ಜ್ವಲಂತ ಸಾಕ್ಷಿ ಅಂತಂದ್ರೆ ಮಾತನಾಡಿರ್ತಕ್ಕಂಥ ಸಂಚುರಿ ಗೌಡರ್ ಆಗಿರ್ಬೋದು ಮತ್ತು ಗದ್ದಪ್ಪ ಆಗಿರ್ಬೋದು. ಇವರ ಮಾತನ್ನ ಕೇಳಿದ್ರೆ ಸಾಕು, ಇವರ ಸಲಹೆಗಳನ್ನ ಪಡೆದ್ರೆ ಸಾಕು, ಸರ್ಕಾರಕ್ಕೆ ಅತ್ಯದ್ಭುತವಾಗಿರ್ತಕ್ಕಂಥ ಸಲಹೆಗಳನ್ನು ಇವರು ನೀಡ್ತಾರೆ. ಇವರು ಜನಸಾಮಾನ್ಯರು, ಈ ಭಾಗದ ಜನಸಾಮಾನ್ಯರು ನೀಡುವ ಸಲಹೆಗಳನ್ನೇ ಆದರ್ಶ ಜನಪ್ರತಿನಿಧಿಗಳು ಒಂದು ಕಟ್ಟುನಿಟ್ಟಿನ ನಿರ್ಧಾರವನ್ನ ಕಾವೇರಿ ವಿಚಾರದಲ್ಲಿ ತೆಗೆದುಕೊಳ್ಳಬಹುದಾಗಿದೆ. ಏನಂತೀರಿ ವೀಕ್ಷಕರೇ?